ನೀನಾಸಂ ನಡೆಸುತ್ತಿರುವ ರಂಗಸಂಗೀತದ ದಾಖಲೀಕರಣದ ಭಾಗವಾಗಿ ನಾವು ಈಗ ಕೇಳ್ತಾ ಇರುವ ಹಾಡು 1986 ಇಸ್ವಿಯಲ್ಲಿ ನೀನಾಸಂ ತಿರುಗಾಟ ಪ್ರಯೋಗ ಮಾಡಿದ ಮೂರು ಕಾಸಿನ ಸಂಗೀತ ನಾಟಕ ಅನ್ನೋದು ಈ ಕೃತಿ. ಜರ್ಮನಿಯ ಬರ್ಟೋಲ್ಟ್ ಬ್ರೆಕ್ಟ್ ಬರೆದ ತ್ರೀ ಪೆನ್ನಿ ಅಪೆರಾ ಅನ್ನುವ ನಾಟಕದ ಕನ್ನಡ ಅನುವಾದವನ್ನು ಕೆ ವಿ ಸುಬ್ಬಣ್ಣವರು 1980 ಪ್ರಾರಂಭದಲ್ಲಿ ಮಾಡಿದ್ದರು. ಅದರ ಪ್ರಯೋಗವನ್ನು ತಿರುಗಾಟ ಆವಾಗ ಮಾಡಿತ್ತು. ಈ ನಾಟಕದಲ್ಲಿ ಸ್ವಲ್ಪ ವಿಚಿತ್ರವಾದ ನಾಟಕ. ಈ ನಾಟಕದಲ್ಲಿ ಒಬ್ಬ ಭಿಕ್ಷುಕರ ಸಂಘಟನೆ ಮಾಡೋನು ಬರ್ತಾನೆ, ಪೀಚಮ್ ಅಂತ. ಅವನ ಮಗಳಿಗೂ ಮತ್ತು ಆ ಊರಿನ ಅತ್ಯಂತ ದೊಡ್ಡ ಕ್ರಿಮಿನಲ್ ಆಗಿರುವ ಮ್ಯಾಖೀತಿಗೂ ಮಧ್ಯ ಒಂದು ಸಂಬಂಧ ನಡೀತದೆ. ಮ್ಯಾಖೀತ್ ಮತ್ತು ಪಾಲಿ ಪೀಚಮ್ ಇಬ್ಬರು ಮದುವೆ ಆಗಬೇಕು ಅಂತ ಒಂದು ಹಳೆಯ ಕುದುರೆ ಲಾಯದಲ್ಲಿ ಹೋಗಿ ಮದುವೆಯ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾರೆ. ಆವಾಗ ಪಾಲಿ ಪೀಚಮ್ ಒಂದು ಹಾಡು ಹೇಳ್ತೇನೆ ಅಂತ ಒಂದು ಹಳೆಯ ಯಾವುದೋ ಒಂದು ಜಾನಪದ ಗೀತೆಯನ್ನು ಅಲ್ಲಿರುವ ಅವರ ಡಕಾಯಿತರ ಗುಂಪು, ಅವರೆಲ್ಲರೂ ಒಂಥರ ಒಂದು ಮಾಫಿಯಾ ಗ್ಯಾಂಗ್ನ ರೀತಿಯ ಒಂದು ತಂಡ, ಆ ತಂಡದ ಎದುರಿಗೆ ಪಾಲಿ ಪೀಚಮ್ ಈ ಹಾಡನ್ನು ಹೇಳ್ತಾಳೆ. ಲೋಟ ತೊಳೆಯೋ ಹುಡುಗಿ ಅಂತ ಹಗುರ ಮಾಡಿ ನೋಡಬೇಡಿ, ನಾನು ಬಹಳ ದೊಡ್ಡವಳು ಅಂತ ಅವಳು ಆ ಒಬ್ಬ ಲೋಟ ತೊಳೆಯೋ ಹುಡುಗಿಯ ಒಂದು ಫ್ಯಾಂಟಸಿಯನ್ನು ಒಂದು ಹಾಡು ಮಾಡಿ ಇದರಲ್ಲಿ ಹೇಳ್ತಾಳೆ. ಈ ನಾಟಕದ ಹಾಡಿನ ಸಂಗೀತ ಸಂಯೋಜನೆಯನ್ನು ಬೇಬಿ ಕಾರಂತರು, ನಾನು ಮತ್ತು ಚೀನಿಯವರು ಮೂರು ಜನ ಸೇರಿ ಮಾಡಿದ್ದು. ಈ ಲೋಟ ತೊಳೆಯೋ ಹಾಡಿನ ಸಂಗೀತ ಸಂಯೋಜನೆಯನ್ನು ನಾನು ಮತ್ತು ಚೀನಿ ಸೇರಿ ಮಾಡಿದ್ದು. ಧ್ವಂಸವಾಗಿ ನೆಲದ ತುಂಬಾ ಕೆಂಡ ಬೂದಿ ಹಾಸ್ಕೊಂಡಿದ್ ನೋಡ್ತಿರ್ತೀರಿ. ಊರೊಳಗೊಂದೇ ಮನೆ ಉಳಿಯುತ್ತೆ, ಮನೆಯಲ್ಲಿ ಒಬ್ಳೇ ನಗ್ತಿರ್ತಾಳೆ. ಯಾರಿವಳು 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 ಅಂತ ಎಲ್ಲಾರನು ನೋಡ್ತಿರ್ತಾರೆ. ನಾನೇ ನಾನೇ ಲೋಟ ತೊಳೆಯೋ ಹುಡುಗಿ, ನಾನೇ ಸಾಯಿದೆ ಉಳಿದಿರೋರು ಎಲ್ಲಾರ ತಂದು ನನ್ನ ಪಾದಕ್ಕೆ ಕೆಡವುತ್ತಿರ್ತಾರೆ. ನಾನಂತೇನೆ ಭಾಷೆ ಶಿಕ್ಷೆ, ಎಲ್ಲರಿಗೂ ನೇಣಿನ ಕಂಬ, ಸಾಲು ಸಾಲು ಜನ ನಿಲ್ಲಿಸಿ ನೇಣುಗಂಬಕ್ಕೆ ತೂಗು ಹಾಕ್ತಾರೆ. ಅದಾದ್ಮೇಲೆ